ಕೇರಳದಲ್ಲಿ ನೋಡೋಣ ಕೇರಳದಲ್ಲೂ ಕೂಡ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಆಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇದೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ನಾವು ನೋಡ್ತಾ ಹೋದರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹದಿನೈದು ಶೇಕಡ ಮತಗಳನ್ನ ಪಡೆದಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಎರಡು ಪರ್ಸೆಂಟ್ ಏರಿಕೆಯಾಗಿ ಹದಿನೇಳು ಪರ್ಸೆಂಟಿಗೆ ಏರಿಕೆ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಐ ಎನ್ ಡಿ ಐ ಎ ಮೈತ್ರಿಕೂಟ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಂಬತ್ತ್ಮೂರು ಶೇಕಡವನ್ನು ಪಡೆದಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಎಪ್ಪತ್ತೆಂಟಕ್ಕೆ ಕುಸಿಯುತ್ತೆ ಬರೋಬ್ಬರಿ ಐದು ಶೇಕಡ ಮತಗಳಿಕೆಯಲ್ಲಿ ಶೇಕಡವಾರು ಮತಗಳಿಕೆ ಕುಸಿಯುತ್ತೆ ಅಂತ ಪ್ರೊಜೆಕ್ಟ್ ಮಾಡಲಾಗಿದೆ ಇನ್ನು ಎರಡು ಪರ್ಸೆಂಟ್ ಇತರರು ಪಡೆದಿದ್ದರು ಈ ಹಿಂದೆ ಅದು ಏರಿಕೆ ಆಗುತ್ತೆ ಐದು ಪರ್ಸೆಂಟಿಗೆ ಅಂತ ಇಲ್ಲಿ ಜಾಸ್ತಿ ಗೇನ್ ಆಗಿರ್ತಕ್ಕಂಥದ್ದು ಎನ್ ಡಿ ಎಗೆ ಒಂದು ವೋಟ್ ಶೇರ್ ವೈಸ್ ನಾವು ನೋಡ್ತಾ ಹೋದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಾಸ್ತಿ ಅದರಲ್ಲೂ ಬಿ ಜೆ ಪಿಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದು ಮತಗಳಾಗಿ ಸೀಟ್ಗಳಾಗಿ ಕನ್ವರ್ಟ್ ಆಗುತ್ತಾ ಸೀಟ್ ಸೀಟ್ ಗೆಲ್ಲೋದಕ್ಕೆ ಕನ್ವರ್ಟ್ ಸಹಕಾರಿ ಆಗುತ್ತಾ ಅಂತ ನಾವು ನೋಡ್ತಾ ಹೋದರೆ ಎನ್ ಡಿ ಎ ಮೈತ್ರಿಕೂಟ ಎನ್ ಡಿ ಎ ಅಂದರೆ ಬಿ ಜೆ ಪಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಜನಾಭಿಪ್ರಾಯದ ಪ್ರಕಾರವಾಗಿ ಗೆಲ್ಲೋದಿಲ್ಲ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಏನು ಶೇಕಡವಾರು ಇದ್ದರೂ ಕೂಡ ಅಲ್ಲೂ ಸೀಟನ್ನು ಗೆಲ್ಲೋದಕ್ಕೆ ಆಗಿರಲಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಮತಗಳ ಶಿಖರ ಏರಿಕೆ ಆದರೂ ಕೂಡ ಗೆಲ್ಲೋದಿಲ್ಲ ಅಂತ ಇದರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಲ್ಲಿ ಇರ್ತಕ್ಕಂಥದ್ದು ಒಟ್ಟು ಇಪ್ಪತ್ತು ಸೀಟುಗಳು ಕೇರಳದಲ್ಲಿ ಅಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟವೇ ಮೇಲುಗೈಯನ್ನು ಸಾಧಿಸುತ್ತೆ ಅನ್ನುವಂಥ ಮಾಹಿತಿ ಜನಾಭಿಪ್ರಾಯದಲ್ಲಿ ಸಂಗ್ರಹ ಆಗ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ